मंगलूरु महानगर पालिके व्याप्तिया 37ने मरळि वार्डिन जयनगर 2ने मुख्य रस्तेय 1ರಿಂದ 4ನೇ ಅಡ್ಡ ರಸ್ತೆ ಅಭಿವೃದ್ಧಿ ಹಾಗೂ 1ನೇ ಮತ್ತು 2ನೇ ಮುಖ್ಯ ರಸ್ತೆ ಮಧ್ಯಭಾಗದಲ್ಲಿ ಕಿರುಸೇತುವೆ ನಿರ್ಮಾಣ ಮಾಡಲು ವಿಶೇಷ ಅನುದಾನ ಒದಗಿದ್ದು ಇದರ ಗುದ್ದಲಿ ಪೂಜೆಯನ್ನು ದಕ್ಷಿಣ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ರವರು ನೆರವೇರಿಸಿದರು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 37ನೇ ಮರಳಿ ವಾರ್ಡಿನ ಜಯನಗರ 2ನೇ ಮುಖ್ಯ ರಸ್ತೆ 1ರಿಂದ 4ನೇ ಅಡ್ಡ ರಸ್ತೆ ಅಭಿವೃದ್ಧಿಗೆ ಹಾಗೂ 1ನೇ ಮತ್ತು 2ನೇ ಮುಖ್ಯ ರಸ್ತೆ ಮಧ್ಯಭಾಗದಲ್ಲಿ ಕಿರುಸೇತುವೆ ನಿರ್ಮಾಣ ಮಾಡಲು 1 ಕೋಟಿ ರೂಪಾಯಿ ಅನುದಾನ ಒದಗಿದ್ದು ಇದರ ಗುದ್ದಲಿ ಪೂಜೆಯನ್ನು ಮಂಗಳೂರು ದಕ್ಷಿಣ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ರವರು ನೆರವೇರಿಸಿ ಮಾತನಾಡಿದರು ಪರಿಸರದ ಎಲ್ಲ ಆತ್ಮೀಯ ಗೌರವಾನ್ವಿತ ಬಂಧುಗಳು ನಿವಾಸಿಗಳು ಸೇರಿಕೊಂಡು ಇವತ್ತು ಗುದ್ದಲಿ ಪೂಜೆಯ ಕೆಲಸ ಕಾರ್ಯಗಳು ಪ್ರಾರಂಭವಾಗಲಿಕ್ಕಿದೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಮಂಗಳೂರು ಮಹಾನಗರ ಪಾಲಿಕೆಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂತ ಹೇಳಿ 125 ಕೋಟಿ ರೂಪಾಯಿ ಅನುದಾನಗಳು ಒದಗಿ ಬಂದಿದ್ದವು ಆ 125 ಕೋಟಿ ರೂಪಾಯಿಯಲ್ಲಿ 1 ಕೋಟಿ ರೂಪಾಯಿಯನ್ನು ಜಯನಗರದ ಈ ಸಂಪೂರ್ಣ 1ರಿಂದ 4ನೇ ರಸ್ತೆ ಮತ್ತು ಮುಖ್ಯ ರಸ್ತೆಗೆ ಕಾಂಕ್ರೀಟೀಕರಣದ ಕಾಮಗಾರಿಗಳಿಗೆ ಇವತ್ತು ನಾವು ಕೈಗೆತ್ತಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ದೇವೆ ಹಾಗಾಗಿ ಎಲ್ಲರ ಬೇಡಿಕೆ ಪ್ರಕಾರ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯ ಅಡಿಯಲ್ಲಿ 1 ಕೋಟಿ ರೂಪಾಯಿಯನ್ನು ಜೋಡಿಸಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದೇವೆ ಹಾಗಾಗಿ ಈ 1 ರಸ್ತೆಗಳು 4 ಕ್ರಾಸ್ ರೋಡ್ಗಳು ಮತ್ತು 1 ಮುಖ್ಯ ರಸ್ತೆ ಸಂಪೂರ್ಣವಾಗಿ ಕಾಂಕ್ರೀಟೀಕರಣ ಆದರೆ ಈ ಜಯನಗರದ ಸಂಪೂರ್ಣವಾದ ಒಂದು ಬೇಡಿಕೆ ಈಡೇರಿಸಿದಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತದೆ ಅಂತ ಹೇಳುವಂಥದ್ದು ಅವರೆಲ್ಲರ ಅಭಿಪ್ರಾಯ ಈ ಪರಿಸರದ ನಿವಾಸಿಗಳ ಅಭಿಪ್ರಾಯ ಒಂದು ಸಣ್ಣ ಒಂದು ಡ್ರೈನೇಜ್ ಕಾಮಗಾರಿಗಳು ಬಾಕಿ ಇದೆ ಅಂತ ಹೇಳುವಂಥದ್ದು ಅವರು ಹೇಳಿದ್ದಾರೆ ಅದನ್ನು ಕೂಡ ಈ ಕಾಂಕ್ರೀಟೀಕರಣ ಆಗುವ ಮುನ್ನವೇ ಮುಂಚೆ ಆ ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಳ್ಳುವಂಥ ದೃಷ್ಟಿಯಲ್ಲಿ ಅಧಿಕಾರಿ ವರ್ಗದವರಿಗೆ ಮತ್ತು ಮಹಾನಗರ ಪಾಲಿಕೆ ಸದಸ್ಯರ ಹತ್ರ ಮತ್ತು ನಾವು ಕೂಡ ಚಿಂತನೆ ಮಾಡಿ ಅದನ್ನು ಕೂಡ ಕೈಗೆತ್ತಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಕಾರ್ಯಕ್ರಮದಲ್ಲಿ ಜಯನಗರ ಅಸೋಸಿಯೇಷನ್ ಅಧ್ಯಕ್ಷರಾದ ಜಯರಾಮ್ ಗೌಡ ಮಹಾನಗರ ಪಾಲಿಕೆ ಸದಸ್ಯರಾದ ಕೇಶವ ಪಕ್ಷದ ಪ್ರಮುಖರಾದ ಕಿರಣ್ ದೇವಡಿಗ ಜಗನ್ನಾಥ್ ಜಗದೀಶ್ ಶೆಣೈ ಕೃಷ್ಣಣ್ಣ ವಸಂತ್ ಪೂಜಾರಿ ಪ್ರಶಾಂತ್ ಮತ್ತು ಸ್ಥಳೀಯ ನಾಗರಿಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು